ಜೆಡಿಎಸ್ ಮುಖಂಡ ಪಕ್ಷ ಕಟ್ಟೋ ಕೆಲಸ ಮಾಡೋ ಬದಲು ತಮ್ಮದೇ ಪಕ್ಷದ ಎಂಎಲ್ಸಿಯೊಬ್ಬರ ಕಾರಿನ ನಂಬರ್ ಮೇಲೆ ಕಣ್ಣು ಹಾಕಿದ್ದ. ಇದೀಗ ಕಾರಿನ ನಂಬರ್ ಪ್ಲೇಟ್ ಕಹಾನಿ ಬಯಲಾಗಿ ಜೈಲಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ವಿಐಪಿಗಳ ಜೊತೆ ಕೂತು ಜಬರ್ದಸ್ತ್ ಪೋಸ್, ದೊಡ್ಡ ಭಾಷಣಕಾರನಂತೆ ಲುಕ್, ಹಿಂದೆ ಮುಂದೆ ಒಂದಿಷ್ಟು ಚೇಲಾಗಳು, ಇಷ್ಟು ಸಾಕಲ್ವಾ ತಾನೊಬ್ಬ ಮುಖಂಡ ಸಮಾಜ ಸೇವಕ ಅಂತ ಹೇಳ್ಕೊಳ್ಳೋಕೆ. ಆದ್ರೆ ಅಸಲಿಗೆ ಈತ ಸಮಾಜ ಸೇವಕನಲ್ಲ, ಖತರ್ನಾಕ್ ಚೋರ. ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಹಾಕಿಸೋದ್ರಲ್ಲಿ ನಿಪುಣ. ನೋಡಿದ್ರಲ್ಲ, ಇದೇ ಕಾರಿಗೆ ಈತ ಫೇಕ್ ನಂಬರ್ ಪ್ಲೇಟ್ ಹಾಕ್ಸಿರೋದು. ಕಾರು ಬೇರೆಯವರದ್ದಾದ್ರೆ ನಂಬರ್ ಪ್ಲೇಟ್ ಎಂಎಲ್ಸಿ ಭೋಜೇಗೌಡರ ಇನೋವಾ ಕಾರಿನದ್ದು. ಫೇಕ್ ನಂಬರ್ ಪ್ಲೇಟ್, ಎಂಎಲ್ಸಿ ಕಾರ್ ಸೇಲ್. ಜೆಡಿಎಸ್ ಮುಖಂಡನ ಹೆಡೆ ಮುರಿ ಕಟ್ಟಿದ ಖಾಕಿ, ಹೌದು ಇವನೇ ಪೊಲೀಸರ ಬಲೆಗೆ ಬಿದ್ದಿರೋ ಖದೀಮ. ಹೆಸರು ಶಬಾಸ್ ಖಾನ್, ಮೈಸೂರು ಮೂಲದವನು. ಜೆಡಿಎಸ್ ಮುಖಂಡ ಸಮಾಜ ಸೇವಕ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದ. ಆದ್ರೆ ಅಡ್ಡ ದಾರಿಯಲ್ಲಿ ಹಣ ಸಂಪಾದಿಸೋಕೆ ಅವರದ್ದೇ ಪಕ್ಷದ ಎಂಎಲ್ಸಿ ಭೋಜೇಗೌಡರ ಕಾರಿನ ನಂಬರ್ ಪ್ಲೇಟ್ ಮೇಲೆ ಕಣ್ಣಾಕಿದ್ದಾನೆ. ಮತ್ತೊಂದು ಇನೋವಾ ಕ್ರಿಸ್ಟಾ ಕಾರಿಗೆ ಭೋಜೇಗೌಡರ ಕಾರಿನ ನಂಬರ್ ಪ್ಲೇಟ್ ಹಾಕ್ಸಿ ಅದಕ್ಕೆ ದಾಖಲೆಗಳನ್ನು ರೆಡಿ ಮಾಡಿಸಿ ಬೆಂಗಳೂರಿನ ಶೋರೂಮ್ ಒಂದರಲ್ಲಿ ಸೇಲ್ಗಿಟ್ಟಿದ್ದ. ಕಾರ್ ಶೋರೂಮ್ ಬಳಿ ಇರೋದನ್ನ ನೋಡಿದ ಭೋಜೇಗೌಡರ ಪಿಎ ಕನ್ಫ್ಯೂಸ್ ಆಗಿದ್ದಾರೆ. ಸಾಹೇಬ್ರ ಕಾರಿನ ನಂಬರಿನ ಮತ್ತೊಂದು ಕಾರ್ ಸೇಲ್ಗಿರೋದನ್ನ ಕಂಡು ಕೂಡಲೇ ಪೊಲೀಸರಿಗೆ ದೂರು ನೀಡಿದ್ರು. ತನಿಖೆ ಕೈಗೊಂಡ ಹೈಗ್ರೌಂಡ್ ಠಾಣೆ ಪೊಲೀಸರು ಕಾರ್ ತಂದುಕೊಟ್ಟ ಜೆಡಿಎಸ್ ಮುಖಂಡ ಶಬಾಸ್ ಖಾನ್ ಹಾಗೂ ಬ್ರೋಕರ್ ಮಂಜುನಾಥನನ್ನ ಜೈಲಿಗಟ್ಟಿದ್ದಾರೆ. ಗಾಡಿಯನ್ನು ಫೇಕ್ ನಂಬರ್ ಪ್ಲೇಟ್ ಯೂಸ್ ಮಾಡಿ ಮಾರಾಟ ಮಾಡೋ ಯತ್ನದಲ್ಲಿ ಭಾಗಿಯಾದಂತಹ ಇಬ್ಬರು ವ್ಯಕ್ತಿಗಳು ನಾವು ಇವಾಗಲೇ ದಸ್ತಗಿರಿ ಮಾಡಿದ್ದೀವಿ. ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಿದ್ದೀವಿ. ಆದಷ್ಟು ಬೇಗ ಎಲ್ಲರನ್ನು ನಾವು ಏನು ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವನ್ನೆಲ್ಲರೂ ಬಂಧನ ಮಾಡ್ತೀವಿ. ಸಂಪೂರ್ಣವಾಗಿ ತನಿಖೆ ಮಾಡ್ತಿದ್ದೀವಿ. ಅಲ್ಲಿದ್ದಂಥ ಇವಾಗ ಇರೋವಂಥ ಅಷ್ಟು ಕಾರ್ಗಳನ್ನ ನಾವು ತನಿಖೆಗೆ ಒಳಪಡಿಸಿದ್ದೀವಿ. ಅಸಲಿಗೆ ಒರಿಜಿನಲ್ ಇನೋವಾ ಕ್ರಿಸ್ಟಾ ಕಾರು ಎಂಎಲ್ಸಿ ಭೋಜೇಗೌಡರ ಬಳಿಯೇ ಇದೆ. ಹಾಗಾದ್ರೆ ನಕಲಿ ನಂಬರ್ ಪ್ಲೇಟ್ ಕಾರು ಯಾರ್ದು? ಭೋಜೇಗೌಡರ ಕಾರಿನ ನಂಬರ್ ಅನ್ನೇ ನಕಲು ಮಾಡಿದ್ದು ಯಾಕೆ ಅನ್ನೋ ಅನುಮಾನ ಶುರುವಾಗಿದೆ. ಸದ್ಯ ಚಾಸಿ ನಂಬರ್ ಮೂಲಕ ಕಾರಿನ ನಿಜವಾದ ಮಾಲೀಕ ಯಾರು, ಅದರ ಅಸಲಿ ನಂಬರ್ ಪ್ಲೇಟ್ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಲು ಖಾಕಿ ಮುಂದಾಗಿದೆ. ರಾಜಪ್ಪಾಜಿ ನಾಯಕ್, ಟಿವಿ 9, ಬೆಂಗಳೂರು.